मंदिर है राम मंदिर अल आरएसएस मंदिर अंत अवहेलन पीएफआई अनीस अहमद विरुद्ध कठिन क्रम आगे अंत बीजेपी मुखंड हेल्के बनी नोण इदु सचिवरदंत बसवराज बोम्मई देश विरोधी असंविधानिक देश जनतेयन्न ओडियो प्रयत्न इदु आरएसएस घटने ओंदु देशभक्तिय प्रतीक संघटने राम मंदिर निर्मिसबेकु अंत ईगागले सुप्रीम कोर्ट आदेश कोट्टायितु पीएफआई नायकरु मातादिरोदु आक्षेपार्ह अंत बसवराज बोम्मई हेळिके कोट्टिद्दारे पीएफआई तन्न निजवाद बण्णवन्न ई बारी तोरिसिदे देश विरोधी हेळिके नीडिरुव पीएफआई विरुद्ध क्रम कैगोळ्ळबेकु अंत सूचने कोड्तीनि अंत होम मिनिस्टर गृह सचिवरदंत बसवराज बोम्मई अवरु हेळिके कोट्टिद्दारे ಪಿಎಫ್ಐ ಒಂದು ದೇಶದ್ರೋಹಿ ಸಂಘಟನೆ ಅದು ಹಾಗಾಗಿ ಅವರ ಬಗ್ಗೆ ಬಹಳ ಜಾಸ್ತಿ ಹೇಳಬೇಕಾದಂತ ಅಗತ್ಯತೆ ಇದೆ ಅಂತ ನನಗೆ ಅನಿಸೋದಿಲ್ಲ ಅವರು ಇರೋದೇ ಅವರು ದೇಶ ವಿರೋಧಿ ಸಂಘಟನೆ ಅದು ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಆದ ನಂತರ ಅದಕ್ಕೆ ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಯ ಪ್ರಕಾರ ಒಂದು ಟ್ರಸ್ಟ್ ಅನ್ನು ರಚಿಸಿ ಭಾರತ ಸರ್ಕಾರ ಇವತ್ತು ಅಲ್ಲಿ ಮಂದಿರ ನಡೆಯತಾ ಇದೆ ಇಡಿ ದೇಶಕ್ಕೆ ಸೇರಿದಂತ ಮಂದಿರ ಅದು ಮತ್ತು ಶ್ರೀರಾಮನು ಸಹಿತ ಎಲ್ಲರಿಗೂ ಸೇರಿದಂತ ಜಾತಿ ಮತ ಪಂಥವನ್ನ ಮೀರಿ ಮರ್ಯಾದಾ ಪುರುಷೋತ್ತಮ ಅನ್ನಿಸಿಕೊಂಡಂತವರು ಶ್ರೀರಾಮ ಹಾಗಾಗಿ ಈ ರೀತಿಯ ಚಿಲ್ಲರೆ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡುತ್ತೇನೆ ಸಂಸ್ಥೆ ದೇಶವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದೆ ಮತ್ತು ದೇಶದಲ್ಲಿ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡುವಂತ ಕೆಲಸ ಮೊದಲಿಂದ ಮಾಡ್ಕೊಂಡು ಬಂದಿದೆ ಅಷ್ಟೇ ಅಲ್ಲ ವಿಧ್ವಂಸಕ ಚಟುವಟಿಕೆ ಮತ್ತು ಜನರನ್ನು ಪ್ರಚೋದನೆ ಮಾಡುವಂಥದ್ದು ಅದರಲ್ಲಿ ಅಲ್ಪಸಂಖ್ಯಾತರ ಪ್ರಚೋದನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರೀತಿ ಜಾತಿ ಸಂಘರ್ಷ ಮಾಡುವಂಥ ಕೆಲಸ ಪಿ ಎಫ್ ಐ ಯಾವಾಗಲೂ ಮಾಡ್ತಾ ಇದೆ ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತ ಮತ್ತು ದೇಶವನ್ನು ಸಂಘಟನೆ ಮಾಡಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಹೊರತು ಇವತ್ತು ದೇಶದಲ್ಲಿ ಎಲ್ಲೇ ಏನೋ ತೊಂದರೆ ಆದರೆ ಅದಕ್ಕೆ ತಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂಥ ಒಂದು ದೇಶಪ್ರೇಮಿ ಸಂಘಟನೆಗೆ ಇವತ್ತು ಈ ಪಿ ಎಫ್ ಐ ಅನ್ನುವಂಥ ಒಬ್ಬ ವ್ಯಕ್ತಿ ಪ್ರಚೋದಕಾರಿ ಭಾಷಣ ಮಾಡಿ ಆರ್ ಎಸ್ ಎಸ್ ಬಗ್ಗೆ ಅವಹೇಳನಕಾರಿ ಆಗಿ ಕೆಲವೊಂದು ಹೇಳಿಕೆಗಳನ್ನು ಕೊಡೋದು ಇದು ನಾಚಿಕೆಗೇಡಿನ ಸಂಗತಿ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಪಿ ಎಫ್ ಐ ಹೆಚ್ಚು ಕಡಿಮೆ ದೇಶದ್ರೋಹದ ವಿಚಾರದಲ್ಲಿ ಇಬ್ಬರು ಕೂಡ ನಾ ಮುಂದೆ ತಾ ಮುಂದೆ ಅಂತ ಫೈಟಿಂಗ್ ಮಾಡ್ಕೊಂಡು ಮುನ್ನುಗ್ತಾ ಇದ್ದಾರೆ ಸ್ಪರ್ಧಾತ್ಮಕವಾಗಿ ಮಾಡಲಿ ಕೂಲಿ ಕೆಲಸ ಮಾಡಿ 10 ರೂಪಾಯಿ ಕೊಡೋನು ಅವನು ಬಂದು ಅಕೌಂಟ್ ಕೇಳಿದ್ರೆ ದುಡ್ಡು ಕೊಡ್ತೀವಿ ಇವರ್ಯಾರು ಕೇಳಕ್ಕೆ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಅಂತ ಹೇಳ್ಕೊಂಡ್ರು ಲೆಕ್ಕ ಕೊಡಿ ಅಂತ ಕೇಳಿ ಇವ್ರು ಯಾರು ಸುಪ್ರೀಂ ಕೋರ್ಟ್ ಬಗ್ಗೆ ಇವ್ರಿಗೆ ಗೌರವ ಇಲ್ವಾ ಸಂವಿಧಾನವನ್ನು ಅರ್ಧ ಕುಡಿದವರು ಮರ್ದಂಗೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಬಿಟ್ಟರೆ ನಾನೇ ತಿಳುವಳ ಕಷ್ಟ ಅಂತ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಧಕ್ಕೆ ತರ ಬರುತ್ತೋ ಅಂಥ ಸಂದರ್ಭದಲ್ಲಿ ಅದನ್ನು ತಡೀಬೇಕಾಗಿತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಅದ್ರ ಶಾಪ ಗೋವಿಂದ್ ಶಾಪ ಸರ್ಕಾರ ಕಳ್ಕೊಂಡ್ರು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು ಚಾಮುಂಡೇಶ್ವರ ಸ್ತೋತ್ರ ಇನ್ನೂ ಬುದ್ಧಿ ಬಂದಿಲ್ಲ ರಾಮನ ಮೇಲೆ ಇವತ್ತು ಮಾಡ್ತಾ ಇರೋಂಥ ಟೀಕೆಯಿಂದ ನೆಲದ ಒಳಗೆ ಹೋಗುತ್ತೆ ಕಾಂಗ್ರೆಸ್ ಇವರು ರಾಕ್ಷಸರು ಇವರು ಪಿ ಎಫ್ ಐ ನವರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೇನು ಹಕ್ಕಿದೆ ನೀವು ಅಶಾಂತಿ ನೀವು ಹಿಂಸಾಗಾರರು ನೀವು ಹಲ್ಲೆಕೋರಿದ್ದೀರಿ ನೀವು ಸೊ ಈಗ ನಿಮ್ಮಂಥವ್ರ ಬಾಯಿಂದ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂತ ಏನೇನು ನೀವು ನಾಲಾಯಕ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ ಸೊ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ ಒನ್ ಟೂ ತ್ರೀ ಬಿಗ್